ಕೋಟಿ ಗೋವಿಂದ ಇವತ್ತು ಕ್ಲಿನಿಕ್ಗೆ ಇಷ್ಟೊತ್ತಾದ್ರೂ ದರ್ಶನ ಕೊಟ್ಟಿಲ್ವಲ್ಲ ಬರ್ತಾ ಬರ್ತಾ ಈ ನಾಲ್ಕು ನಲ್ಲಿ ಕಟ್ಟೆಗೆ ಟೈಮ್ ಸೆನ್ಸ್ ಅನ್ನೋದೇ ಹೊರಟೋಗ್ಬಿಟ್ಟಿದೆ ಕಾಲ ಟೈಮಿಂಗ್ಸ್ ವರ್ತಮಾನ ಏನಂದ್ರೆ ಏನು ಗೊತ್ತಿಲ್ಲ ಇವತ್ತು ಬರಲೇ ಚೆನ್ನಾಗಿ ದಬಾಯಿಸಿ ಬೆನ್ನಿಗೆ ದಬ್ಬೆ ಕಟ್ಟೆ ಕಳಿಸಿ ಬಿಡುವೆನೋ डॉक्टर विठल राव हदमूर दिन अल डॉक्टर विठल राव नाने हदमूर दिन गोतल वैकुंठ समाराध्य स्पेशलिस्ट अंते I am Dr. Vithal Rao, very famous in surgery and burgery. Come on, tell me what's your problem? Beda bide, tang torsode beda. ಯಾಕೆಂದ್ರೆ ನಿಮ್ಮಂತ ದೊಡ್ಡ ವ್ಯಕ್ತಿಯರ ಉದ್ದಗಳಿಗೆ ನೋಡ್ಬಿಟ್ರೆ ನಮ್ಮಂತವ್ರಿಗೆ ಚೆಕಪ್ ಮಾಡೋಕೆ ಕಷ್ಟ ಆಗುತ್ತೆ ಯಾಕೆ ಕಷ್ಟ ಆಗುತ್ತೆ ದಯವಿಟ್ಟು ಕ್ಷಮಿಸಬೇಕು ಅದು ತಾವು ನೋಡೋಕೆ ದೊಡ್ಡ ಅಂಡರ್ ವರ್ಲ್ಡ್ ಡಾನ್ ತರ ಕಾಣಿಸ್ತಾ ಇದ್ದೀರಾ ಅಕಸ್ಮಾತ್ ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನನ್ನನ್ನು ಉಳಿಸ್ತೀರಾ ಅಂತ ಡಾನ್ಗಳಿಗೆ ಕದಿಂಬರಿಗೆ ಕಳ್ಳರಿಗೆ ತಲೆ ಒಡೆಯೋರಿಗೆ ನೀವು ಟ್ರೀಟ್ಮೆಂಟ್ ಕೊಡಬೇಕು ಆಗಲೇ ದುಡ್ಡು ಸಂಪಾದನೆ ಆಗೋದು ಅಲ್ಲ ಏನಿದು ನೀವು ಈ ತರ ಮಾತಾಡ್ತೀರಾ ನಿಮ್ಮ ಕೈಲಿ ಕೊಡಕ್ಕಾಗಲ್ಲ ಅಂದ್ರೆ ನಾನು ಕೊಡ್ತೀನಿ ನೀವು ಟ್ರೀಟ್ಮೆಂಟ್ ಅನ್ನು ಕೊಡಿರಾ ಬರ್ತೀನಿ ನಾನು ನಿಮ್ಮ ಶಿಷ್ಯ ಗೋವಿಂದ ತಾನೇ ಏ ನಾಲಕ್ ನಲ್ಲಿ ಕಟ್ಟೆ ಕೋತಿ ಗೋವಿಂದ ಹೇಳ ಮೇಲೆ ಹೇಳ ಮೇಲೆ ಏನಾಯ್ತು ಒಳ್ಳೆ ಜೂ ಅಲ್ಲಿರೋ ಕೋತಿಗೆ ಬಟ್ಟೆ ತಂದಿದ್ಯಲ್ಲ ಏನನ್ನ ವೇಷ ಎಷ್ಟನೇ ಅವತಾರ ಇದು ನಿಂದು ಅದೊಂದು ದೊಡ್ಡ ಕತೆ ಡಾಕ್ಟ್ರೆ ತಾಯಿ ದಿನಾಚರಣೆ ಅಂತ ಅಮ್ಮ ನಿನ್ನ ತೋಳಿನಲ್ಲಿ ಅಂತ ಒಂದು ಪ್ರಬಂಧ ಬರೆದು ಕಳಿಸಿದೆ ಆ ಪ್ರಬಂಧಕ್ಕೆ ಫಸ್ಟ್ ಪ್ರೈಸ್ ಬಂದ್ಬಿಡಿದೆ ತಾಯಿ ಅಂದ್ರೆ ಏನು ತಾಯಿ ಅಂತ ತಾಯಿಗೆ ನಾವು ತಾಯಿ ಅಂತ ಯಾಕೆ ಕರೀಬೇಕು ಇದರ ಬಗ್ಗೆ ಎಲ್ಲ ಬರ್ತ ಕಳಿಸಿದೆ 10000 ಬಹುಮಾನ ಜೊತೆಗೆ ಒಂದು ಬಂಗಾರ ಪದಕ ಬೇರೆ ಕೊಡ್ತಿದ್ದಾರೆ ಅದಕ್ಕೆ ಬಾಡಿಗೆಗೆ ಬಟ್ಟೆ ತಂದು ವೇಷ ಬದಲಾಯಿಸಿದೆ ಈಗ ನಂದು ಲೆವೆಲ್ ಸ್ವಲ್ಪ ಬೇರೆ ಅಲ್ವಾ ಗೋವಿಂದ ಏನು ಅದೃಷ್ಟ ಮಾಡಿಬಿಟ್ಟಿದ್ದೀಯಪ್ಪ ಈ ವರ್ಷ ತಾಯಿ ಪ್ರಬಂಧಕ್ಕೆ 10000 ಮುಂದಿನ ವರ್ಷ ತಂದೆ ಪ್ರಬಂಧಕ್ಕೆ 10000 ಆದರೆ ಮುಂದಿನ ವರ್ಷ ತಂಗಿ ಪ್ರಬಂಧಕ್ಕೆ 10000 ಹಾಗೆ ಎಲ್ಲಾ ಸಂಬಂಧಗಳ ಬಗ್ಗೆ ಬರಿತಾ ಬರಿತಾ 10000 ಪಡ್ಕೊಂಡ ಆಲ್ ದಿ ಬೆಸ್ಟ್ ಡಾಕ್ಟ್ರೆ ಹಿಂಗ್ ಹೇಳಿದ್ರೆ ಸಂಬಳ ಬೋನಸ್ ಮರ್ತ್ ಬಿಡ್ತೇನೆ ಅಂತ ಅನ್ಕೊಂಡಿರಬಹುದು ನಾನು ಜಾಯಮಾನದಲ್ಲೇ ಮರಿಯಲ್ಲ ಕೋಟಿ ಬರ್ಲಿ ನಾನು ಬರಬೇಕಾಗಿರೋ ಬಾಕಿ ಮಾತ್ರ ಬಿಡಲ್ಲ ಏಯ್ ಕೋಟಿ ಗೋವಿಂದ ಬಾಕಿನ ಬಾಕಿಯಾಗಿ ಇಟ್ಕೋಬೇಕಣ್ಣ ಇಲ್ಲಂದ್ರೆ ಆ ಬಾಕಿಯನ್ನ ಪದಕ್ಕೆ ಬೆಲೆ ಇರಲ್ಲ ಹಾಳಾಗೋಗ್ಲಿ ಹಿಡಿಯೋ ಈ ಗೆಟಪ್ ಅಲ್ಲಿ ನಿನ್ನ ಮನೆಯವರು ಕಂಡಿಡಿತಾರ ಅಂತ ಚೆಕ್ ಮಾಡೋಣ ನೀವೇ ಕಂಡಿಡಿಲಿಲ್ಲ ಈ ನಿಮ್ಮ ಮನೆಯವರು ಕಂಡಿಡಿತಾರ ಬಿಡೆ ಸುಮ್ಮನೆ डॉक्टर सरिया नोड़ गुर्तवा प्रबंध मिंचे जगत सर्वस्व बहुमान मत्ते बंगार पदक पड़कोळ्ळोदिक्के ताई कर्कोंड बरबेकु अंत हेळिदारे आद्रे ननगे ताईने इल्वल्ल ओह माय गॉड याके गोडे वर्कोंड हेळ्ता इदीया सेंटिमेंट सीरियल ಅಲ್ಲಿ ಹೀಗೆ ಅಲ್ವರಿ ದುಃಖ ವ್ಯಕ್ತಪಡಿಸೋದು ಸಾಕು ಸುಮ್ಮನೆ ರೇ ನಿನ್ನ ಕಣ್ಣೀರನ್ನ ಕೋಡಿ ಹರಿದು ಮನೆ ಮುಳುಗಬಿಟ್ರೆ ಕಷ್ಟ ಆ ಸಮಾಧಾನ ಮಾಡ್ಕೊಳ್ಳೆ ರೀ ಎಷ್ಟೇ ಆದ್ರೂ ನನಗೆ ಸಮಾಧಾನ ಆಗ್ತಾ ಇಲ್ಲ ಏನ್ರಿ ಮಾಡೋದು ನಾನು ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಮೇಡಂ ನಾನು ಯಾರನ್ನ ತಾಯಿ ಅಂತ ಕರ್ಕೊಂಡು ಹೋಗ್ಲಿ ಅಯ್ಯೋ ಗೋವಿಂದ ನೀನು ಚಿಂತೆ ಮಾಡಬೇಡ ನಿನಗೆ ನಾನು ತಾಯಿ ಆಗ್ತೀನಿ ಅಮ್ಮ अम्मा, अम्मा, नंगे तुम्बा खुशी आगता है अम्मा।
ನಿನ್ನ ಮಗನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದಿನಿ. ನೀನೇನೋ ಪುಣ್ಯ ಮಾಡಿದಿ ಅಂತ ಹೇಳ್ತಾ ಇದ್ದೀಯಾ. ಇದಕ್ಕೆ ಡ್ಯಾಡಿ ಒಪ್ಪಬೇಕಲ್ಲ. ಮಗನೇ ನೀನ್ ಏನು ಯೋಚನೆ ಮಾಡಬೇಡ. ನಿಮ್ಮ ಡ್ಯಾಡಿನ ನಾನು ಒಪ್ಪಿಸ್ತೀನಿ. ಏನ ನಾನು ಈ ಕೋತಿಗೆ ಡ್ಯಾಡಿನ ಅಲ್ಲ ಕಣೆ. ನಾನು ಇವನು ಡ್ಯಾಡಿ ಆಗ್ಬಿಟ್ರೆ ಅಂತ ದೊಡ್ಕೋತೀಯಲ್ವಾ? ರೀ ಇವನು ನಮ್ಮ ಗೋವು, ನಮ್ಮ ಕಂದ, ನಮ್ಮ ಮುಕುಂದ. ನಮ್ಮ ಗೋವು ತಾಯಿ ಬಗ್ಗೆ ಪ್ರಬಂಧ ಬರೆದು ಪ್ರೈಸ್ ತಗೊಂಡಿದ್ದಾನೆ. ನಾನು ಇವನಿಗೆ ತಾಯಿ ಆಗ್ತೀನಿ. ನೀವು ತಂದೆ ಆಗ್ತಿರೋ ಇಲ್ವೋ? ನೀನು ಬೇಕಾದ್ರೆ ತಾಯಿ ಆಗೋದು ಕಣೆ, ಆದ್ರೆ ನಾನು ಈ ಕೋತಿಗೆ ತಂದೆ ಆಗಲ್ಲ. ಏನ್ರಿ ಹಾಗಂದ್ರೆ ನಾನು ತಾಯಿ ಆದ್ಮೇಲೆ ನೀವು ತಂದೆ ಆಗಲೇಬೇಕು. ಸರಿ ಒಳ್ಳೆ ಟೆಕ್ನಿಕಲ್ ಪಾಯಿಂಟ್ ಹಾಕ್ಬಿಡಲಪ್ಪ. ಏನಪ್ಪ ಮಾಡೋದು? ಗೋವು ಕಂದ ನೀನೇನು ಯೋಚನೆ ಮಾಡಬೇಡ. ನಾನು ನಿನಗೆ ತಾಯಿ ಆಗ್ತೀನಿ. ಇವರೇನಾದ್ರೂ ತಂದೆ ಆಗಕ್ಕೆ ಒಪ್ಪಿಕೊಂಡಿಲ್ಲ ಅಂದ್ರೆ ನಾನು ಬೇರೆ ಅರೇಂಜ್ಮೆಂಟ್ಸ್ ಮಾಡ್ಕೋತೀನಿ. ಅಮ್ಮ 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 ಈ ಮಗನಿಗೋಸ್ಕರ ಎಂತ ತ್ಯಾಗಕ್ಕೂ ಸಿದ್ಧಳಾಗಿದೆಯಲ್ಲಮ್ಮ. ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ, ತಾಯಿ ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ. ಮನೆ ಮರ್ಯಾದೆ ನಾಲ್ಕು ಗೋಡೆ ಮಧ್ಯನ ಇರ್ಲಿ, ಹೊರಗಡೆ ಹೋದ್ರೆ ಬೀದಿಗೆ ಬಂದ್ಬಿಡತ್ತೆ. ಸುಮ್ನೆ ಒಪ್ಕೊಂಡ್ಬಿಡು. ಸಿಲ್ಲಿ ನಂಗೆ ಸ್ವಲ್ಪ ಮೇಕಪ್ ಬೆಳಿಯೇ. ಮೇಕಪ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನೀನ್ ಮೇಕಪ್ ಹಾಕೊಂಡು ಯಾವ ಪಾತ್ರ ಮಾಡ್ಬೇಕಾಗಿದೆ? ಕೊಟ್ಟಿರೋ ಪಾತ್ರನ ಸರಿಯಾಗಿ ಮಾಡು. ಕಂದ ಏನ್ ಮಾಡ್ತಿದ್ಯಾ? ಅಣ್ಣ ನಿನಗೆ ಇವತ್ತು ಸ್ಪೆಷಲ್ ಗೆಟಪ್. ನೋಡಿದ ನಾಲ್ಕು ಜನ ನೀನು ತಂದೆ ಸ್ಥಾನದಲ್ಲಿ ಇದೆಯಾ ಅನ್ಬೇಕು. ಹಾಗ್ ಮಾಡ್ತೀನಿ ನೋಡು. ಏನ್ರಿ ಅಷ್ಟು ನಗ್ತಾ ಇದ್ದೀರಾ? ನನ್ ಮುಖದ ಮೇಲೆ ಕೋತಿ ಕುಡಿತಾ ಇದೀಯಾ? ನೀನೇ ಕುಡಿತಾ ಇದೆಯಲ್ಲೇ, ನಿನ್ನ ಮುಖ ನಾ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನನ್ನ ನೋಡ್ಕೊಂಡು ಅಷ್ಟು ನಗ್ತಾ ಇದೀರಲ್ಲ, ನಿಮ್ ಮುಖ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀರಾ? ಇಲ್ಲ. ಫಸ್ಟ್ ನೋಡ್ಕೊಳ್ಳಿ. ಅಜ್ಜಾ ಪಾಸ್ ದ ಮಿರರ್. ಕಂದ ಏನೋ ಇದು, ಹೇಗ್ ತ ಮಯೋ ದುಷ್ಟ ಆಗ್ಬಿಡ್ತೀನಿ. ಅಂಕಲ್ ಇವಾಗ ಈ ಕೋಲ್ ಇಟ್ಕೊಂಡ್ರೆ ಏಜಿ ಕರೆಕ್ಟ್ ಆಗಿ ಇಡ್ತೀರಾ? ಇಟ್ಕೊಳ್ಳಿ. ಅಣ್ಣ ನಾನೇ ನಿನಗೆ ಮೇಕಪ್ ಮಾಡಿದ್ದು. ಈಗ ನಿನಗೆ 55 ವರ್ಷ. ನಿಮ್ಮನ್ನ ನೋಡಿದ್ರೆ ಓಡೋಗ್ಬಿಡ್ತಾರೆ. ಯಾರು ನಮ್ಮ ಹೆಂಡತಿ ಆಂಟಿ? ಡ್ಯಾಡಿ ಜನಕ ಪಾಲಕ ಪಿತಾಜಿ. ಏ ಪಿತಾಜಿ ಅಲ್ಲ ಕಣ, ಪಿತಾಶ್ರೀ. ಅದೇ ಅದೇ ಆಶೀರ್ವಾದ ಮಾಡಿ ಡ್ಯಾಡಿ. ಏನಕ್ಕೆ ಆಶೀರ್ವಾದ? ನೋಡಿ ಮಮ್ಮಿ, ನಾವೀಗ ಹೊರಗಡೆ ಫಂಕ್ಷನ್ಗೆ ಹೋಗ್ತಾ ಇದೀವಿ, ಹಿಂಗ್ ಕೋಪ ಮಾಡ್ಕೊಂಡ್ರೆ ಸರಿನಾ? ಫಂಕ್ಷನ್ ಏನ ಮದ್ವೆನ ಮುಂಜಿನಪ್ಪ? ಗೋವಿಂದನ್ ಫಂಕ್ಷನ್ ರೀ. ಓ ಬಹುಮಾನ ವಿತರಣೆ ಫಂಕ್ಷನ್. ನಾನು ಬರಲ್ಲ ಕಣೆ. ರೀ ಗೋವಿಂದನ್ಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಅವನು ತಾಯಿ ಬಗ್ಗೆ ಪ್ರಬಂಧ ಬರೆದಿದ್ದಾನೆ. ಫಂಕ್ಷನ್ ಅಲ್ಲಿ ಅವನ್ನ ಜನರು ನಿಮ್ ತಾಯಿಯಲ್ಲಿ ನಿಮ್ ತಂದೆ ಎಲ್ಲಿ ಅಂತ ಕೇಳಿದ್ರೆ ಪಾಪ ಅವ್ನ ಯಾರನ್ನ ರೀ ತೋರಿಸ್ತಾನೆ? ನಾನು ಬಂದ್ರೆ ಜನ ತಿಳ್ಕೊಳ್ತಾನೆ. ನೀವ್ ನಮ್ ಜೊತೆ ಫಂಕ್ಷನ್ ಬರದೆ ಹೋದ್ರೆ ನಾ ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗಿ ನನ್ ಗಂಡ ಅಂತ ಹೇಳ್ತೀನಿ. ಬೇಡ ಬೇಡ ಬೇಡ, ಇನ್ನು ಡೇಂಜರ್, ನಾನೇ ಬರ್ತೀನಿ. ಗೋವಿಂದ ಹೇಳಿ ಸಿಲ್ಲಿ ಅತ್ತೆ. ಅತ್ತೆ ಅಂತಿದ್ಯೇನು? ನಮ್ ಡ್ಯಾಡಿ ನೀವು ತಂಗಿ ಆದ್ಮೇಲೆ ನನ್ಗೆ ಅತ್ತೆನೆ ತಾನೆ. ಹೇಳಿ ಮಮ್ಮಿ. ಸರಿ ಸರಿ, ನಿನಗೆ ಅಂತ ಭಾಷಣ ರೆಡಿ ಮಾಡಿದೀನಿ ತಗೋ. ನನಗೆ ಬಹುಮಾನ ಬರ್ತಿದ್ದಂಗೆ ನಿಮ್ಗೊಂದು ಲಾಲಿಪಾಪ್ ಕೊಡಿಸ್ಬಿಡ್ತೀನಿ. ಗೋವಿಂದ ಅನ್ನೋ ಈ ಮನುಷ್ಯ, ಸಾರಿ ಮನುಷ್ಯ ಅಲ್ಲ, ಈ ವ್ಯಕ್ತಿ ತಾಯಿ ಬಗ್ಗೆ ಅದ್ಭುತವಾದ ದಾರುಣವಾದ ಪ್ರಬಂಧವನ್ನು ಬರೆದಿದ. ಇವರ ಅದ್ಭುತ ಸಾಧನೆಗೆ ನಮ್ಮ ತಾಯಿ ಸಂಸ್ಥೆಯಿಂದ ಗೋಲ್ಡ್ ಮೆಡಲ್ ಅಂದರೆ ಚಿನ್ನದ ತಗಡಿನ ಪದಕವನ್ನು ನಾವು ಕೊಡ್ತಾ ಇದ್ದೀವಿ. ಹಾಗೂ ಬ್ಯಾಂಕ್ನಲ್ಲಿ ಹಾಕಿದ ತಕ್ಷಣ ಕ್ಯಾಶ್ ಆಗುವಂತಹ 10,000 ರೂಪಾಯಿ ಚೆಕ್ಕನ್ನ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ತಾಯಿ ಅಂದ್ರೇನು, ತಾ ಅಂದ್ರೇನು, ಈ ಅಂದ್ರೇನು, ಇದ್ರ ಬಗ್ಗೆ ಕುರಿತು ಗೋವಿಂದ ಅವರು ಮಾತಾಡ್ತಾರೆ. ಇನ್ನು ನಮ್ಮ ಮಾತಾ
ಯಾಕೆ ಮಾಡಿಲ್ಲ ಕಣ ಸರ್ ಜನ ಚಪ್ಪಾಳೆ ತಟ್ಟಿದ್ರಲ್ಲ ಸರ್ ನನ್ನ ಮೈಕ್ ಟೆಸ್ಟ್ ಮಾಡಿದ್ದೆ ಅವರು ಮಾತು ಅನ್ಕೊಂಡ್ಬಿಟ್ಟವರೆ ಈ ಮೈಕ್ ಟೆಸ್ಟ್ ಮಾಡಕಂತ ನಾವು ಇದೇವ್ರಿ ನೀವು ಸುಮ್ಮನೆ ಮಾತಾಡ್ರಿ ಆಯ್ತಪ್ಪ ಲೇ ಗುಂಡ್ರುಗಳೇ ತನ್ನ ಮಾಡ್ಕೊ ಹಲೋ ಹಲೋ ಮಾತಾಡ್ರಿ ನನ್ನ ಹೃದಯ ತುಂಬಿ ಬರ್ತಾ ಇದೆ ನನ್ನ ಕಣ್ಣು ತುಂಬಿ ಬರ್ತಾ ಇದೆ ನನ್ನ ಅದು ತುಂಬಿ ಬರ್ತಾ ಇದೆ ನನ್ನ ಇದು ತುಂಬಿ ಬರ್ತಾ ಇದೆ ತುಂಬಿ 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 ಬರ್ತಾ ಇದೆ ಕರ್ಚಿಪ್ನ ಕೈಯಲ್ಲಿ ಇಟ್ಕೊಂಡಿರಿ ಯಾವುದು ನೆನೆಯಲ್ಲ ಅಮ್ಮ ಅಮ್ಮ ಭಾಜನಗಳೇ ತಾಯಿ ಅಂದ್ರೆ ಯಾರು ತಾಯಿ ಅಂದ್ರೆ ತಾಯಿ ಸಣ್ಣ ಮಗುವಿಗೂ ಬೇಕು ತಾಯಿ ಸಣ್ಣ ನಾಯಿಮರಿಗೂ ಬೇಕು ತಾಯಿ ತಾಯಿ ಬಗ್ಗೆ ಅನೇಕ ಸಿನಿಮಾಗಳು ಬಂದ್ಬಿಟ್ಟಿವೆ ತಾಯಿ ಕೊಟ್ಟ ತಾಳಿ ತಾಯಿ ಕೊಟ್ಟ ಸೀರೆ ತಾಯಿ ಕೊಟ್ಟ ಮಗಳು ತಾಯಿ ಕೊಟ್ಟ ಲುಂಗಿ ಅಯ್ಯೋ ಮುಂದಕ್ಕೆ ಹೇಳೋ ಕಮ್ಮಂಗಿ ಯಾರೋ ಮಾತಾಡ್ದಂಗಿತ್ತಲ್ಲ ನಿಮ್ಮ ಅಭಿಮಾನಿ ಸರ್ ಬಂಧುಗಳೇ ಇದು ನನಗೆ ಸೇರಬೇಕಾದದ್ದಲ್ಲ ನನ್ನ ತಾಯಿಗೆ ಸೇರಬೇಕಾದದ್ದು ಈ ಚಿನ್ನದ ಪದಕ ಕೂಡ ನನ್ನ ತಾಯಿಗೆ ಸೇರಬೇಕಾದದ್ದು ಈ ಚಿನ್ನದ ಪದಕನ ನನಗೆ ಹಾಕಿದ್ರಲ್ಲ ನಿಮಗೆಲ್ಲ ವಂದನೆ ಅಭಿನಂದನೆಗಳು ನಾನು ಇನ್ನೂ ಜಾಸ್ತಿ ಮಾತಾಡಬೇಕು ಅಂತ ಆಸೆ ಇದೆ ಆದ್ರೆ ಮೈಕ್ ಸಿಗಲ್ಲ ಹಾಗಾಗಿ ಅರ್ಥವಾಯ್ತು ಬಿಡಿ ಈಗ ನಮ್ಮ ಗೋವಿಂದ ಅವರ ತಾಯಿ ಲಲಿತಾಂಬ ಅವರು ಎರಡು ಮಾತಾಡ್ತಾರೆ ಅವ್ರು ಎರಡು ಮಾತುಗಳನ್ನು ಎರಡೇ ಮಾತಾಡ್ತಾರೆ ಮಹಾನಿಯರೇ ಮತ್ತು ಮಹಿಳೆಯರೇ ನನಗಿವತ್ತು ಕಣ್ಣು ತುಂಬಿದೆ ಆದರೂ ನೀರು ಬರ್ತಾ ಇಲ್ಲ ಈ ಗೋವಿಂದನ ಇಷ್ಟಿಂದ ಸಾಕಿ ನಾನೇ ದೊಡ್ಡವನಾಗಿ ಬೆಳೆಸಿದ್ದೀನಿ ಒಬ್ಬ ತಾಯಿಗೆ ಮಗನನ್ನು ಸಾಕಿ ಬೆಳೆಸೋದಕ್ಕಿಂತ ಬೇರೆ ಏನಿದೆ ಕರ್ತವ್ಯ ನಿಜ ಹೇಳಬೇಕಂದ್ರೆ ಈ ಗೋವಿಂದ ನನ್ನ ನಿಜವಾದ ಮಗನೇ ಅಲ್ಲ ಮಮ್ಮಿ ಎದೆ ಹೊಡೆದೋಗುವಂತ ವಿಷಯ ನಾನು ಗೋಡೆ ಮಧ್ಯೆ ಹೇಳಿದೆ ಮೈಕ್ ಹಾಕೊಂಡು ಹೇಳ್ತಾ ಇದೆಯಲ್ಲಮ್ಮ ಈ ಸತ್ಯನ ನಾನು ಇವತ್ತು ಎಲ್ಲರ ಮುಂದೆನೂ ಹೇಳ್ತೀನಿ ನಾನು ಪಾರ್ಥೆನಿಯಂ ಕೀಳಕ್ಕೆ ಹೋಗಿದ್ದಾಗ ಈ ಗೋವಿಂದ ನನಗೆ ತೊಟ್ಟಿ ಒಳಗೆ ಸಿಕ್ತ ತೊಟ್ಟಿನ ಹೋಗಿ ನಿಖಿಲ್ ಮಾಡ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ ಏ ಕೋತಿ ಗೋವಿಂದ ಇವಾಗಾದ್ರೂ ನಿನ್ ಚರಿತ್ರೆ ಗೊತ್ತಾಯ್ತೇನ ಪಾರ್ಥೆನಿಯಂ ತೊಟ್ಟಿ ಓ ಏನಿದು ಡ್ಯಾಡಿ ಏ ನಾನು ನಿನ್ ಡ್ಯಾಡಿ ಎಲ್ಲ ಸೈಲೆಂಟ್ ಪಾಡಿ ಕುದ್ರಾಸನೆ ಏ ನೀವು ಇಬ್ರು ಸುಮ್ಮನೆ ಕುತ್ಕೊಳ್ರಿ ಇಲ್ಲ ಮೈಕ್ ತಗೊಂಡು ಹೋಗ್ಬಿಡ್ತೀನಿ ಮೈಕ್ ಆಸೂರ ಡ್ಯಾಡಿ ಕುತ್ಕೊಳ್ಳಿ ಓಕೆ ಮೈಸೂರ್ ಮಹಾಜನಗಳೇ ಇಂಥ ಒಂದು ಅನಾಥ ಶಿಶುನ ನನ್ನ ಮನೆಗೆ ಕರ್ಕೊಂಬಂದು ವ್ಯಕ್ತಿಯ ರೂಪ ಕೊಟ್ಟಿದ್ದೀನಿ ಇವತ್ತು ನನ್ನ ಕಂದ ಗೋವಿಂದ ಕಾಂಪೌಂಡರ್ ಕೆಲಸ ಮಾಡ್ತಾ ಇದ್ದಾನೆ ಡಾಕ್ಟರ್ಗಿಂತ ಒಳ್ಳೆ ಹೆಸರು ಪಡೆದಿದ್ದಾನೆ ಇಂಥ ಕಾಂಪೌಂಡರ್ಗಳು ನಮ್ಮ ದೇಶಕ್ಕೆ ಬೇಕು ನಮ್ಮ ದೇಶ ಮುಂದುವರಿಬೇಕು ಅಲ್ಲಿವರೆಗೂ ಈ ತಾಯಿಯ ಪ್ರಯತ್ನ ನಿಲ್ಲಲ್ಲ ಎಲ್ರಿಗೂ ಸಮಾಜ ಸೇವಕಿ ಲಲಿತಾಂಬಾಯಿಂದ ನಮಸ್ಕಾರ ಇಂತಹ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇರಬಾರ್ದು ದೇಶ ವಿದೇಶಕ್ಕೆ ಹೋಗ್ಬೇಕು ಚೈನಾಗ ಹೋಗ್ಬೇಕು ರಷ್ಯಾಗ ಹೋಗ್ಬೇಕು ಅಮೇರಿಕಾಗ ಹೋಗ್ಬೇಕು ಇಷ್ಟೇ ಯಾಕೆ ಮಂಗಳ ಗ್ರಹ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ನಾವು ಕೆಲವು ತಾಯಂದ್ರನ್ನ ಸೆಲೆಕ್ಟ್ ಮಾಡ್ತೀವಿ ಅದರೊಳಗೆ ಮಹಾತಾಯಿ ಅಂತ ಆಯ್ಕೆ ಮಾಡ್ತೀವಿ ಅವರಿಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ತೀವಿ ಈ ಒಂದು ಬಹುಮಾನಕ್ಕೆ ಲಲಿತಾಂಬ ಅವರು ಕೂಡ ಅರ್ಹರಾಗಿರ್ತಾರೆ ಅವರು ಕೂಡ ಪ್ರಯತ್ನ ಮಾಡಬಹುದು ಇಷ್ಟು ಹೇಳಿ ಈ ಕಾರ್ಯಕ್ರಮವನ್ನು ನಾ ಮುಗಿಸ್ತಾ ಇದ್ದೀವಿ 10,000 ರೂಪಾಯಿ ಬಹುಮಾನ ಬಂದಿದೆ ಅಂತೆ ಈ ಕೋತಿ ಗೋವಿಂದಂಗೆ ಆಂಟಿ ಮಮ್ಮಿ ಮುಂದೆ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನಮ್ಮ ಡ್ಯಾಡಿ ಚೋ ಬಿಟ್ಬಿಡ್ತೀನಿ ವಿಶಾಲೋ ಆ ಕೋತಿ ಗೋವಿಂದ ಈಗ ಮೇಡಮ್ ಅವ್ರ ಮಗ ನಾವು ಮೇಡಮ್ಗೆ ಹೇಗೆ ಮರ್ಯಾದೆ ಕೊಡ್ತೀವೋ ಆ ಹಾಳಾದ ಕೋತಿಗೂ ನಾವು ಮರ್ಯಾದೆ ಕೊಡಲೇಬೇಕು ಇಲ್ಲಾಂತಂದ್ರೆ ನಮ್ಮನೆ ಬೆಳೆನ ನಾವು ನಮ್ಮನೆ ಸ್ಟೌವಲ್ಲೇ ಬೇಯಿಸ್ಕೋಬೇಕು ಮೇಡಮ್ ನಿಮಗೆ ಮಹಾತಾಯಿ ಅವಾರ್ಡ್ ಸಿಗ್ಬೇಕಂತ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಮೇಡಮ್ ಹೌದು ಮೇಡಮ್ ನನ್ನ ಆಸೆನೂ ಅದೇ ಈ ರಂಗನ ಜೀವ ಮಣ್ಣೊಳಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ನೀವು ಬಾಹುಬಲಿ ಸಿನಿಮಾದಲ್ಲಿ ಆ ತಾಯಿ ಮಗುನ ಒಂದೇ ಕೈಲಿ ಎತ್ಕೊಳ್ಳೋ ಹಾಗೆ ನೀವು ಮಹಾತಾಯಿ ಅವಾರ್ಡ್ನ ನಿಮ್ ಕೈಯಾರ ಎತ್ಕೊಳ್ಳೋದನ್ನ ನೋಡ್ಬೇಕನ್ನೋದೇ ನನ್ನ ಆಸೆ ಮೇಡಮ್ ಆ ಕಮಿಟಿ ಅವರು ಯಾವಾಗ ಯಾವ ಎಷ್ಟಲ್ಲಿ ಮುಂದೆ ಚೆಕಿಂಗ್ ಮಾಡ್ತಾರೆ ಅಂತ ಹೇಳಕ್ಕೆ ಆಗೋದಿಲ್ಲ ಹಾಗಾಗಿ ಈ ಗೋವಿಂದ ಈ ಮನೇಲೇ ಇರಬೇಕು ಊಟ ತಿಂಡಿ ಕಾಫಿ ತೀರ್ಥ ವಗೈರ 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 ಎಲ್ಲ ಇಲ್ಲೇ ನಡೆದೋಗ್ಬೇಕು ಎಲ್ಲ ನಮ್ಗೆ ನಡೆದ ಹಾಗೆ ಏನ್ ಮೇಡಮ್ ನನಗೆ ಅವಾರ್ಡ್ ಬಂದಾಯ್ತಲ್ಲ ನಾನು ಈ ಮನೇಲಿ ಇರ್ಬೇಕಾ ಅದು ಹಾಗಲ್ಲ ಗೋವಿಂದ ಮಹಾಪುತ್ರ ಅವಾರ್ಡ್ ನಿನಗ್ ಬಂದ್ರೆ ಸಾಕ ಮಹಾತಾಯಿ ಅವಾರ್ಡ್ ನನಗೆ ಬರೋದು ಬೇಡವಾ ಹೇಳಿ ಮಮ್ಮಿ ನನಗೆ ಏನು ಮಾಡಬೇಕು ಈ ನಾಟಕನ ಇನ್ನೂ ಸ್ವಲ್ಪ ದಿವಸ ಮುಂದುವರಿಸ್ಬೇಕಾಗುತ್ತೆ ಹಾಗಾಗಿ
ನೀನ್ ನನ್ ಮಗನಾಗಿ ಇದೆ ಮನೆಯಲ್ಲಿ ಇರಬೇಕಾಗುತ್ತೆ ಮೇಡಂ ಸಮಿತಿ ಸದಸ್ಯರು ಯಾವಾಗ ಬರ್ತಾರೆ ಅಂತ ಹೇಳಕಾಗಲ್ಲ ಅಷ್ಟೇ ಅಲ್ಲ ಮೇಡಂ ಅವರು ಯಾರು ಹೇಗೆ ಇರ್ತಾರೆ ಹೇಗೆ ಬರ್ತಾರೆ ಅಂತ ಹೇಳಕಾಗೋದಿಲ್ಲ ಅವರನ್ನ ನಾನು ಪತ್ತೆ ಮಾಡಿ ನಿಮಗೆ ವಿಷಯ ತಿಳಿಸ್ತೀನಿ ರಂಗನಾಥ್ ಅವರೇ ಅದಕ್ಕೆ ನಿಮ್ಮನ್ನ ಕರೆಸಿರೋದು ಆ ಸಮಿತಿ ಅವರು ನಮ್ಮಿಬ್ಬರನ್ನ ಗುರುತಿಸಬೇಕು ತಾಯಿ ಮಗ ಸಂಬಂಧನ ಗಮನಿಸಬೇಕು ಮಹಾ ತಾಯಿ ಅವರ್ ನನಗೆ ಸಿಗಲೇಬೇಕು ಸರಿ ಮೇಡಂ ರಂಗನಾಥ್ ಇಲ್ಲಿ ತಗೊಳ್ಳಿ ಮೇಡಂ ಕೇಳಕ್ಕೂ ಮುಂಚೆ ಕೈ ಎತ್ತಿ ಕೊಡು ಕರುಣಮಯಿ ನೀವು ಅಷ್ಟಲ್ಲೇ ನಾವು ಹೇಳ್ತೀವಾ ನಮ್ಮೋರ ನ್ಯಾಯ ದೇವತೆ ಹೇಳ್ಸಿ ಯಾರ್ ಕೇಳಿ ಕೇಳಿ ನಮ್ಮ ಅಮ್ಮಂಗ ಬೇಜಾರಾಗಿದೆ ನೀವೇನೇ ಆಡದಿದ್ರು ನಿಮ್ಮ ಮನೆಯಲ್ಲಿ ಆಡ್ಕಳಿ ಕೊಕ್ಕಯ್ಯ ಅಂಕಲ್ ಮೇಡಂ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮನೆ ಮುಂದೆನೆ ಚಾಪೆ ಹಾಸ್ಕೊಂಡು ನಾವು ಕೂತಿರ್ತೀವಿ ಯಾರು ಕಮಿಟಿ ಅವರು ಬಂದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ महाताई अवार्ड सिगोवर्गू गोविंद नम मनेले नन मग आगिर्तारे अष्टे आगबहुदु आदरे इवन मुख नोड्तिद्रे डिमांड जास्ति माड्तिद्दाने अनिस्तिदेयल्ल ನಿಂತರ ಕಥೆ ಕವನ ಬರ್ತೀನಿ ಅಂತ ಪೇಪರ್ನ ನಾನು ವೇಸ್ಟ್ ಮಾಡಲ್ಲ ನಾನು ಜಸ್ಟ್ ಒಂದು ಮೊಬೈಲ್ ಕೊಡ್ಸಿದ್ರೆ ಸಾಕು ಸಿಮ್ಮು ನಾನೇ ತಗತ್ತೀನಿ ನನಗೆ 10,000 ಪ್ರೈಸ್ ಬಂದಿದೆ ಗೊತ್ತಾ ಹೇಳು ಮಮ್ಮಿ ಅಯ್ಯೋ ಬರೀ ಮೊಬೈಲ್ ತಾನೆ ನಾನು ಕೊಡಿಸ್ತೀನಿ ಕಂದ ಐ ಲವ್ ಯು ಮಮ್ಮಿ ಐ ಲವ್ ಯು ಟು ಮೈ ಬೇಬಿ ರೀ ನಮ್ಮ ಮಗ ತುಂಬಾ ಪೆದ್ದ ಅನ್ಕೊಂಡಿದೆ ಆದ್ರೆ ಅವನು ಎಷ್ಟು ಬುದ್ಧಿವಂತ ಗೊತ್ತಾ ಅತಲೆ ಯಾವ ನಮಗ ಕೋತಿ ಅದು ರೀ ಯಾಕೆ ಹೀಗೆ ಹೇಳ್ತೀರಾ ನಮಗೊಬ್ಬ ಸುಪುತ್ರ ಇದ್ದಾನೆ ಮರ್ತ್ ಬಿಟ್ರಾ ಏನಂತ ಈಗ ಒಂದು ಅದೇನ್ ಗೊತ್ತಾ ಅವನಿಗೆ ಮೊಬೈಲ್ ಬೇಕಂತೆ ಮೊಬೈಲ್ ಆಹಾ ಬಲ್ ನನ್ನ ಮಗ ಜಗ್ಗೇಶ್ ಪಿಚ್ಚರ್ ಸೂಪರ್ ನನ್ನ ಮಗ ಇದು ಜಗ್ಗೇಶ್ ಪಿಚ್ಚರ್ ಯೋ ತಲ್ಲ ನನ್ನ ಮಗ ಹಾ ಇದು ಜಗ್ಗೇಶ್ ಪಿಚ್ಚರ್ ರೀ ಬರಾರೆ ಅವನಿಗೆ ಏನು ಬೈಬೇಕು ಅಂತ ಪದಗಳು ಸಿಗ್ತಾ ಇಲ್ವೇ ರೀ ಅವನ್ನ ಬೈಬೇಡಿ ನಾನು ಅವನಿಗೆ ಮೊಬೈಲ್ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಲೇ ನಮ್ಮಿಡ್ರಲ್ಲಿ ಈ ಚಿಕ್ಕ ಮಕ್ಕಳು ಆಡಿರ್ತವಲ್ಲೇ ರಬ್ಬರ್ ಪೆನ್ಸಿಲ್ ಹಾಕೊಂಡು ಜಾಮಿಟ್ರಿ ಬಾಕ್ಸ್ ಅದನ್ನೇ ಕೊಪ್ಪಡು ಮೊಬೈಲ್ ಅಂತ ಆಡ್ಕೊಳ್ಳಿ ರೀ ಇನ್ನೊಂದು ವಿಷಯ ಇದೆ ಹೇಳೆ ಅದೇನ್ ಗೊತ್ತಾ ಅವನು ಕಾರು ಬೇಕಂತ ಬರಾರೆ ಕಾರು ಇನ್ನೆಂತ ಬಂಡ ನನ್ನ ಮಗ ಇರಬೇಕು ಅವನು ಇದು ಜಗೇಶ್ ಪಿಚ್ಚರ್ ರೀ ಅಲ್ಲ ನೆಟ್ಟ ಕಾಲ ನಡೆಯಕ್ಕೆ ಬರಲ್ಲ ಕೋತಿಗೆ ನಿನ್ ಕಾರಲ್ಲಿ ಮಾಡಕಂತೆ ರೀ ಈ ವಿಷಯ ನನಗೆ ಗೊತ್ತಿಲ್ಲ ನಾನು ಅವನ ಕರೀತೀನಿ ನೀವು ಅವನ ಜೊತೆನೆ ಮಾತಾಡಿ ಕಂದ ಮುಕುಂದ ಗೋ ಕಮ್ ಕಮ್ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಮಗನೇ ಮಗನೇ ನನಗೆ ನೀನು ಬೇಡಪ್ಪ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಬೇಬಿ ದರ್ಬೇಸಿ ಬೇಬಿ ಅಪ್ಪ ಫಾದರ್ ಪಿತಾಜಿ ಪಿತಾಜಿ ಲಕ್ಷ್ಮಣ ಪಿತಾಶ್ರೀ ಅದೇ ಅದೇ ನೀನು ಹೆಂಗ್ ಮಾಡಿದ್ರೆ ಹೆಂಗೆ ಡ್ಯಾಡಿ ಚಿಕ್ಕವನಾಗಿದ್ದಾಗ ಮೂರ್ ಚಕ್ರ ಸೈಕಲ್ನು ಕೊಡಿಸ್ತಿಲ್ಲ ದೊಡ್ಡವನಾದಾಗ ಎರಡು ಚಕ್ರ ಸೈಕಲ್ನು ಕೊಡಿಸ್ತಿಲ್ಲ ಈಗ ನಾಲ್ಕು ಚಕ್ರ ಕಾರ್ ಕೊಡ್ಸಕ್ಕೆ ನಿಮ್ಗೆ ಹೆಂಗ್ ಬಂದಿರೋ ಡ್ಯಾಡಿ ಕೇಳ್ತಾ ಇದ್ದಾನೆ ಸುಪುತ್ರ ಉತ್ತರ ಕೊಡಿ ನಾಲ್ಕು ನಲ್ಲಿ ಕಟ್ಟೆ ಇನ್ನೊಮ್ಮೆ ಕಾರು ಅಂದ್ರೆ ಇದ್ರಲ್ಲೇ ಎರಡು ಬಿಟ್ಟೆ ಮಮ್ಮಿ 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 ಡ್ಯಾಡಿ ಕೋಲಲ್ಲಿ ಹೊಡೆಯಕ್ ಬರ್ತಾ ಇದಾರೆ ಕಂದ ನಾನು ಹೊಡೆಯಕ್ ಬಿಡ್ತೀನ ರೀ ಏನೀಗ ನನ್ ಮಗನ ಕಾರ್ ಕೊಡಿಸ್ತಿರೋ ಇಲ್ವಾ ಈ ಕೋತಿಗೆ ಸರಿಯಾಗಿ ಸೈಕಲ್ ಓಡಿಸಕ್ಕೆ ಬರಲ್ಲ ಇನ್ ಕಾರ್ ಬೇಕೇನೆ ಡ್ಯಾಡಿ ನನ್ನ ಕಾರ್ ಕೊಡ್ಸ್ಬಿಟ್ಟು ಆ ಕಾರ್ಗೆ ನೀವೇ ಯಾಕೆ ಡ್ರೈವರ್ ಆಗಬಾರ್ದು ನಾನು ಡ್ರೈವರಾ ಕಂದ ಗೋ ಮಮ್ಮಿ ಮ ನಿಮ್ಮ ಡ್ಯಾಡಿ ನಿನಗೆ ಕಾರ್ ಕೊಡಿಸ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಈಗ ಸದ್ಯಕ್ಕೆ ನೀನು ನನ್ನ ಕಾರಲ್ಲೇ ಕೂತ್ಕೋ ನಾನು ನಿನ್ನ ಫ್ರಂಟ್ ಸೀಟಲ್ಲಿ ಕೂರಿಸ್ಕೊಂಡು ಎಲ್ಲ ಕಡೆ ರೌಂಡ್ ಹೊಡಿಸಿ ಕರ್ಕೊಂಬರ್ತೀನಿ ಮಮ್ಮಿ ನಾನು ನಿಮ್ಮ ಸುಪುತ್ರ ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ಇದ್ದೀನಿ ಇಂಥ ಆರ್ಡಿನರಿ ಬಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತಾ ಇದು ಆರ್ಡಿನರಿ ಬಟ್ಟೆ ಏನಪ್ಪ ನಿಮ್ಗಿದು ದೊಡ್ಡದಾಗ ಕಾಣಿಸ್ಬೋದು ನನ್ಗೆ ಆರ್ಡಿನರಿನೇ ಮಮ್ಮಿ ಮಮ್ಮಿ ಇದೆಲ್ಲ ಡ್ಯಾಡಿ ಕೊಟ್ಬಿಡ್ತೀನಿ ನನ್ಗೆ ಹೊಸ ಕೊಡ್ಸೋ ಆಯ್ತು ಕಂದ ನಿನಗೆ ಇಲ್ಲ ಅಂತೀರಾ ಬಾ ನಮ್ಮ ಕಾರಲ್ಲೇ ಹೋಗೋಣ ನಿನಗೆ ಇಷ್ಟ ಬಂದ ಶಾಪಿಂಗ್ ಮಾಡು ದೊಡ್ಡ ಇದೆಯಲ್ಲ ಜಾಯಿಂಟ್ ಅಕೌಂಟ್ ಯಾರೋ ಕಮಿಟರ್ ಇರಬೇಕು ಮನೆ ನೋಡು ಹೇಗೆ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ನಾವು ಇದೇ ಟೈಮಲ್ಲಿ ಮೇಡಮ್ ಬಗ್ಗೆ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡಬೇಕು ಹೌದು ರೀ ವಿಶಾಲೋ ವಿಶಾಲೋ ವಿಶಾಲ್ ನೀನ್ ಏನೇ ಹೇಳು ನಮ್ಮ ಮೇಡಮ್ ತರ ತಾಯಿ ನಾನು ನೋಡ್ಲೇ ಇಲ್ಲ ಮಗನ ಕಾರಲ್ಲಿ ಕೂರಿಸ್ಕೊಂಡು ಶಾಪಿಂಗ್ ಮಾಡ್ಕೊ ಬರೋ ದೃಶ್ಯನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಹೌದು ರೀ ನಮ್ ಗೋವಿಂದ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ ಮೇಡಮ್ ಜೊತೆ ಆರಾಮ ಕಾರಲ್ಲಿ ಸುತ್ತಾಡ್ತದ ನಿನ್ನ ಮಾತು ಸತ್ಯ ವಿಶಾಲು ಮೇಡಮ್ ಹೆಸರಿಗೆ ಕೈ ಮುಗಿಬೇಕು ಅನ್ನಿಸ್ತಾ ಇದೆ ಮಮ್ಮಿ ಮಮ್ಮಿ
ಇವ್ರು ಯಾಕೆ ಹಿಂಗೆ ಕೆಕ್ಕರ್ಸ್ಕ ನೋಡ್ತಾ ಇದಾರೆ? ಇವ್ರು ಹಿಂಗೆ ನೋಡಿದ್ರೆ ನನ್ನ ಕೆಕ್ಕರೆ ಅಂತಾರ ಹೊಡೆದೋಗ್ತೀನಿ ಅಷ್ಟೇ. ಕಂದ, ತಾಯಿ ಮಗ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದೀವಲ್ವಾ, ಅದನ್ನ ನೋಡಿ ಸಂತೋಷ ಪಡ್ತಾ ಇದಾರೆ ಅಷ್ಟೇ. ಅವ್ರು ಸಂತೋಷ ಪಡ್ತಾ ಇರ್ದ ನಾನೆಲ್ಲೋ ಹೊಟ್ಟೆ ಉರಿ ಪಡ್ತಾವ್ರ ಅನ್ಕೊಂಡೆ. ಮೇಡಮ್, ಅವ್ರು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾರ್ ಕಣ್ಣಿಟ್ಟಿದ್ದಾರೆ ವಿಶಾಲು? ಕಮಿಟಿ ಅವರು. ಮೇಡಮ್, ನೀವ್ಯಾಕೆ ಈ ಕೋತಿನ ಮುಂದೆ ಕಾರಲ್ ಕೂರ್ಸ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರ್ತಾ ಇದೀರಾ? ನನ್ನತ್ತವ್ರೆ, ಪಾಪ ನನ್ ಕಂದಿಂಗೆ ಇನ್ನು ಡ್ರೈವಿಂಗ್ ಬರಲ್ಲ, ಅವನ ಆಸೆ ಪಟ್ಟ, ಅದಕ್ಕೆ ನಾಲ್ಕು ಕಡೆ ಸುತ್ತಾಡಿಸ್ಕೊಂಡು ಶಾಪಿಂಗ್ ಮಾಡಿಸ್ಕೊಂಡು ಕರ್ಕೊಂಡ್ ಬಂದೆ. ಸಂತೋಷ ಮೇಡಮ್, ನಿಮಗೆ ಮಹಾತಾಯಿ ಅವಾರ್ಡ್ ಕೊಡ್ಬೇಕು. ನಿಮ್ ಮಗನ್ ಚೆನ್ನಾಗಿ ನೋಡ್ಕೊಳ್ಳಿ. ಖಂಡಿತ ವಿಶಾಲು. ಬಂಗಾರ, ನಿನ್ ಗೇಟ್ ಹತ್ರ ಜಾಸ್ತಿ ಹೋಗಿ ನಿಂತ್ಕೋಬೇಡ, ಜನಗಳ್ ಕೆಟ್ಟ ದೃಷ್ಟಿ ಬೀಳುತ್ತೆ. ನಡಿ ನಡಿ ಮಮ್ಮಿ. ನೀನೆಲ್ಲೋ ನಾನಲ್ಲಿ, ಈ ಜೀವ ನಿನ್ನಲ್ಲೇ, ಇನ್ ಮಿಕ್ಕಿದ್ದು ಡ್ಯಾಡಿ ಮುಂದೆ ಆಡ್ತೀನಿ. ಗೊಗೈ ಅಂಕಲ್ ಬಾಯ್. ಮಮ್ಮಿ ನಮಸ್ಕಾರ. ದಿಢೀರ್ ಸುದ್ದಿಗೆ ಸ್ವಾಗತ. ನಾನು ನಿಮ್ಮ ಮಾತಿನ ಮಲ್ಲಿ ಮೋನಿಕಾ. ತಾಯಿಯಂತೆ ಮಗ, ನೂಲಿನಂತೆ ಸೀರೆ ಅನ್ನೋ ಮಾತನ್ನ ನಾವು ಕೇಳಿದೀವಿ. ನಗರದ ಈ ತಾಯಿ ಮತ್ತು ಮಗನ ಪ್ರೀತಿ ಹಾಗೂ ಅನ್ಯೂನತೆಯನ್ನ ಕಂಡು ಇಡೀ ಪ್ರಪಂಚವೇ ಆಶ್ಚರ್ಯ ಪಡ್ತಾ ಇದೆ. ಅದರಲ್ಲೂ ಉತ್ತರ ಭಾರತದ ಹುಡುಗಿಯರಂತೂ ತುಂಬಾನೇ ಆಶ್ಚರ್ಯ ಪಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಸಂದರ್ಶನವನ್ನ ನಡೆಸುವಾಗ ನಮ್ಗೆ ಸಿಕ್ಕಿದ್ದು ಬಬ್ಲಿ ಅನ್ನೋ ಒಂದು ಹೆಣ್ಣು ಮಗಳು. ಹೌದು, ನಾ ಮಾದು ಬೇಟಾದು ಪ್ಯಾರ್ ನೋಡಿದೀನಿ, ನನಗೆ ಆ ಹುಡುಗ ಇಷ್ಟ ಆಗಿದ್ದಾನೆ. ಮಹನೀಯರೇ, ಇದು ಕೇವಲ ಒಂದು ಹುಡುಗಿಯ ಕಥೆಯಲ್ಲ, ಪ್ರಪಂಚದ ಎಲ್ಲಾ ಹುಡುಗಿಯರು ಗೋವಿಂದನ ಹಿಂದೆ ಬಿದ್ದಿದ್ದಾರೆ. ಒಂದ್ ಕಡೆ ಎಲ್ಲಾ ಹುಡುಗಿಯರು ನಾವು ಗೋವಿಂದನನ್ನೇ ಮದ್ವೆ ಆಗೋದು ಅಂತ ಕ್ಯೂನಲ್ಲಿ ನಿಲ್ತಾ ಇದ್ರೆ, ಇನ್ನೊಂದ್ ಕಡೆ ಸಮಾಜ ಸೇವಕಿ ಲಲಿತಾಂಬ ಮಹಾತಾಯಿ ಅವಾರ್ಡ್ಸ್ಗೆ ಪ್ರಯತ್ನ ಪಡ್ತಿದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ, ಈ ಅವಾರ್ಡ್ ಅವರಿಗೆ ಸಿಗ್ಲಿ ಅನ್ನೋದು ನಮ್ಮ ಆಶಯ. ಯಾರಮ್ಮ ನೀನು? ಅಂತ ನಾನ್ ಬಬ್ಲಿ. ಬಬ್ಲಿ? ಯಾವ ಬಬ್ಲಿ? ಟಿವಿಲ್ ಬಂದಿದ್ರಲ್ಲ ಅವ್ರ ಕಣೆ. ಇಷ್ಟೆಲ್ಲ ಹೇಳದ್ಮೇಲೆ ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ನಮ್ಮ ಮಮ್ಮಿ ಡ್ಯಾಡಿ ನೀನ್ ನೋಡಿದ ತಕ್ಷಣ ನಾಚಿಕೆಯಿಂದ ಹೋಗೇ ಬಿಟ್ರು. ಬಬ್ಲಿ, ಬಬ್ಲಿ. ನಾನು ಯಾರು ಹೇಳ್ತೀನಿ ಬಬ್ಲಿ, ನಾನು ಯಾರು ಹೇಳ್ತೀನಿ. ಇನ್ನು ಹತ್ತಿರ ಹತ್ತಿರ ಬರುವೆಯ ಬಳಿ ನೀನು ಬಂದಾಗ ಕಣ್ಣೋಟ ಬೆರೆತಾಗ ಹೊಸ ಆಸೆ ನನ್ನೆದೆಯಲ್ಲಿ ಅರಳಿ ಅರಳಿ ಹೊಸತನವನು ಕಂಡೆ. ಬಬ್ಲಿ, ಬಬ್ಲಿ. ಅಣ್ಣ, ಬಬ್ಲಿ ಅನ್ನೋ ಹುಡುಗಿ ಬಗ್ಗೆ ಕನ್ಸ್ ಕಾಣ್ತಾ ಇರ್ಬೇಕು. ಏ ರಾಜ್ಕೋ, ರಾಹುಲ್ ಪಿಂಡೆ ತಗೊಳ ನನ್ನ ಕಂದ ಬರೆದಿರೋ ಪ್ರಬಂಧನ ಪೋಸ್ಟ್ ಮಾಡಿ ಬಾ. ಪ್ರಬಂಧನ? ಯಾವ ಪ್ರಬಂಧ? ತಾಯಂದಿರ ದಿನಾಚರಣೆ ಬಗ್ಗೆ ನಾನೊಂದು ಪ್ರಬಂಧ ಬರ್ದೀನಿ, ಅದ್ರ ಟೈಟಲ್ ಅಮ್ಮ ನಿನ್ನ ತೋಳಿನಲ್ಲಿ.